ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೋಡಿ, ಈಗಲೂ ಬೇಜಾರು ಮಾಡ್ಕೋತೀನಿ ಅಂತೆಲ್ಲ ಹೇಳ್ಬೇಡಿ, ಆಮೇಲೆ ನಿಮ್ಗೆ ನಿರಾಸೆ ಆಗುತ್ತೆ. ಔಷಧಿ ಕೊಟ್ರು ಬೇಡ ಅಂತ್ಯ, ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೂ ಬೇಡ ಅಂತ್ಯ, ಬೈಕ್ ಕೊಡಿಸ್ತೀನಿ ಅಂದ್ರೂ ಬೇಡ ಅಂತ್ಯ. ಸರಿ, ನೀನೇ ಹೇಳು, ನಿನ್ ಸ್ವಾಭಿಮಾನಕ್ಕೆ ಧಕ್ಕೆ ಬರೆದಿರೋ ತರ ನಾನೇನ್ ಕೊಡ್ಲಿ? ನಿಮ್ ವಿಶ್ವಾಸ ಸರ್. ಏನ್ ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ಲ. ಮೈನಾ, ಏನಿದು ಕಲೆ? ಏನು ಇಲ್ಲ ಸರ್. ಇಷ್ಟೊಂದು ಹಿಂಜರಿತಿದ್ಯಾ ಅಂದ್ರೆ ಅದ್ರಲ್ಲಿ ಏನೋ ವಿಷಯ ಇದೆ ಅಂತ. ಏನು ಇಲ್ಲ ಸರ್, ಏನು ಇಲ್ಲ. ಪರವಾಗಿಲ್ಲ ಮೈನಾ, ಅದೇನು ಅಂತ ಹೇಳು. ಅದು ಅವತ್ ನಿಮ್ಗೆ ಆಕ್ಸಿಡೆಂಟ್ ಆಯ್ತಲ್ವಾ, ನಿಮ್ಮನ್ನ ಆಸ್ಪತ್ರೆಗೆ ಆಟೋಲಿ ಕರ್ಕೊಂಡು ಹೋಗ್ತಿದ್ದೆ, ಆಗ ನಿಮ್ ರಕ್ತ. ಸರಿ ಬಾ. ಎಲ್ಲಿಗೆ ಸರ್? ಎಲ್ಲಿಗೆ ಅಂತ ಕೇಳಿದೆ, ನನ್ನ ಜೊತೆ ಬರಕ್ ಆಗಲ್ಲ ನಿನ್ಗೆ. ಬೆಂಗಳೂರಿಗೆ ಹೊಸಬ್ಳಲ್ವಾ ಸರ್ ನಾನು, ಎಲ್ಲಿಗಾದ್ರೂ ಹೋದ್ರೆ ವಾಪಸ್ ಬರೋದೆ ಗೊತ್ತಾಗಕ್ಕಿಲ್ಲ ನನ್ಗೆ, ಅದಕ್ಕೆ ಆತರ ಕೇಳ್ತಿರ್ತೀನಿ ಅಷ್ಟೇ. ಓಕೆ, ನಿನ್ಗೆ ಒಂದು ಹೊಸ ಜೊತೆ ಬಟ್ಟೆ ಕೊಡಿಸ್ತೀನಿ. ಬಟ್ಟೆನಾ? ಬೇಡ ಸರ್, ನನ್ನ ಹತ್ರ ತುಂಬಾ ಬಟ್ಟೆಗಳಿವೆ. ಇದರಿಂದ ನಿನ್ ಸ್ವಾಭಿಮಾನಕ್ಕೆ ಏನು ಧಕ್ಕೆ ಬರಲ್ಲ, ನಿನ್ ಬಟ್ಟೆ ನನ್ನಿಂದ ಹಾಳಾಗಿದೆ, ಅದು ಕೊಡಿಸ್ತಿದೀನಿ ಅಷ್ಟೇ. ಏನು ಹಾಳಾಗಿಲ್ಲ ಸರ್, ಒಂದ್ ಎರಡ್ ಸರಿ ಹೋಗಿದ್ರೆ ಅದೇ ಹೊಟ್ಟೋಗುತ್ತೆ ಬಿಡಿ. ಮೈನಾ, ಆದ್ರೆ ನನಗ್ ಬೇಜಾರ್ ಹೋಗಲ್ವಲ್ಲ, ಅಟ್ ಲೀಸ್ಟ್ ನಿನಗ್ ಬಟ್ಟೆ ಕೊಡ್ಸಿದ್ರೆ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್. ಮೈನಾ, ಸುಮ್ ಸುಮ್ನೆ ಈ ತರ ರಾಗ ಹೇಳ್ಬೇಡ, ನಾನ್ ನಿನ್ ಬಾಸ್, ಇಟ್ಸ್ ಮೈ ಆರ್ಡರ್, ಬಾ. ಏನೇ ಹೇಳಿ ಬತ್ತೋ, ರಾಧಾ ಇದ್ದಾಳಲ್ಲ. ನಮಸ್ಕಾರ ಅಣ್ಣ.